ಇದಕ್ಕೆ ಪಾತ್ರಧಾರಿಗಳ ಆಯ್ಕೆ ಬಹಳ ಕಷ್ಟದ ವಿಚಾರ ಇದು ಯಾಕೆಂದರೆ ಆ ಪಾತ್ರ ಹೀರೋ ಪಾತ್ರ ಒಂದು ಮಿಡ್ಲ್ ಏಜ್ ಮ್ಯಾನ್ ಒಂದು ಕನ್ನಡದ ಪರ ಹೋರಾಟಗಾರ ಅದನ್ನು ಯಾವ ಸ್ಟಾರ್ಸು ಮಾಡಲ್ಲ ಆಲ್ಮೋಸ್ಟ್ ಎಲ್ಲರೂ ಕೇಳ್ಬಿಟ್ಟಿದ್ದೀವಿ ಬಿಡಿ ಯಾರಿಗೂ ಕೂಡ ಅದು ಕನ್ವಿನ್ಸ್ ಆಗಲಿಲ್ಲ ಯಾಕೆಂದರೆ ಗೊತ್ತಿಲ್ಲ ನನಗೇನು ಅಂತ ಆಮೇಲೆ ಯಾರನ್ನ ಇಟ್ಟು ಮಾಡೋದು ಯಾರನ್ನ ಇಟ್ಟು ಮಾಡೋದು ಅಂಥೇಳಿ ಎಷ್ಟೋ ಸಾರಿ ಲಕ್ಷ್ಮೀಕಾಂತ್ ಸಾರಿಗೆ ನಾನು ಹೇಳಿದ್ದೀನಿ ಸಾರ್ ಬಿಟ್ಬೋಣ ಈ ಪ್ರಾಜೆಕ್ಟ್ ಬೇಡ ಮಾಡಬೇಡಿ ಬಿಟ್ಬೋಣ ಬಿಟ್ಬೋಣ ಅಂತ ನನಗೆ ನಿಜವಾಗೂ ಅವ್ರನ್ನ ಯಾಕೆ ಹೆಮ್ಮೆ ಪಡ್ತೀನಿ ಇಷ್ಟಪಡ್ತೀನಿ ಅಂದರೆ ನಾನು ಬೇಜಾರಾಗಿ ಬೇಡ ಸರ್ ಈ ಪ್ರಾಜೆಕ್ಟ್ ಮಾಡೋದು ಬೇಡ ಬಿಟ್ಬಿಡಿ ನನಗೆ ಯಾಕೋ ಕನ್ವಿನ್ಸ್ ಆಗ್ತಾ ಇಲ್ಲ ಯಾಕೆ ಅನ್ಸೂಟಬಲ್ ಆರ್ಟಿಸ್ಟ್ ಇಲ್ಲ ನನಗೆ ಅಂತ ಒಂದು ಒಂದೆರಡು ತಿಂಗಳು ಬಿಟ್ಬಿಡು ಅವ್ರು ನನ್ನ ಆಮೇಲೆ ಫೋನ್ ಮಾಡೋಣ ನಮಸ್ಕಾರ ಸರ್ ಚೆನ್ನಾಗಿದ್ದರೆ ಸರ್ ಸಿನಿಮಾ ಮಾಡೋಣ ಸರ್ ಅನ್ನೋರು ಈ ಥರ ಒಂದು ನಾಲ್ಕು ಸಾರಿ ಮಾಡಿದ್ದಾರೆ ಅವರು ಸೊ ಎಷ್ಟು ಆಸೆ ಇದೆ ಇವರಿಗೆ ಪ್ರಾಜೆಕ್ಟ್ ಮೇಲೆ ಅಥವಾ ಸಿನಿಮಾದ ಮೇಲೆ ಎಷ್ಟೊಂದು ವ್ಯಾಮೋಹ ಇದೆ ಕನ್ನಡದ ಮೇಲೆ ಎಷ್ಟೊಂದು ವ್ಯಾಮೋಹ ಇದೆ ಅವರಿಗೆ ಯಾಕೆ ನಾನು ಪ್ರಯತ್ನ ಮಾಡಬಾರ್ದು ಅಂಥೇಳಿ ಕೊನೆಗೆ ಹುಡುಕ್ತಾ 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 ನಾನು ಒಂದು ಸೀರಿಯಲ್ ನೋಡ್ತಾ ಇದ್ದೆ ಆ ಸೀರಿಯಲ್ಲಲ್ಲಿ ಒಂದು ಇವು ಯಾವ ಸೀರಿಯಲ್ ಅದು ಕೇಳು ಅರಹರ ಮಹಾದೇವ್ ಅರಹರ ಮಹಾದೇವಲ್ಲಿ ನಮ್ಮ ಕೀರ್ತಿ ಅವರು ನೋಡಿದೆ ಅದರ ಆ ಕೌಂಟ್ರ್ ಪಾತ್ರದಲ್ಲಿ ಸಂಗೀತ ಅವರು ನೋಡಿದೆ ಎಷ್ಟು ಎಕ್ಸ್ಪ್ರೆಸಿವ್ ಆಗಿದ್ದಾರೆ ಇಬ್ಬರು ಒಂದು ರೇರ್ ಕಾಂಬಿನೇಷನ್ ಇದು ಇವ್ರನ್ನ ಯಾಕೆ ನನ್ನ ಸಿನಿಮಾದಲ್ಲಿ ಬಳಸ್ಕೋಬಾರ್ದು ನಾನು ಅಂಥೇಳಿ ಅಲ್ಲಿಂದ ಫಸ್ಟು ಪ್ರೊಡ್ಯೂಸರ್ ಕನ್ವಿನ್ಸ್ ಮಾಡಿದೆ ನಾನು ಇಲ್ಲ ಸರ್ ಸ್ಟಾರ್ಸ್ ಜೊತೆ ಹೋಗೋದು ಬೇಡ ಈಗ ಯಾಕೆಂದರೆ ಇದು ಕನ್ನಡದ ಮೇಲೆ ಮಾಡ್ತಿರುವಂಥ ಒಂದು ಸಿನಿಮಾ ಆದಷ್ಟು ಇದಕ್ಕೆ ಒಂದು ಇಮೇಜ್ ಇಲ್ಲದೆ ಇರೋರು ಇದ್ರೆ ಬೆಟರು ಯಾಕೆಂದರೆ ನನ್ನ ಪ್ರಕಾರ ಆ್ಯಸ್ ಎ ಡೈರೆಕ್ಟರ್ ಈ ಪಾತ್ರದ ಮೂಲಕ ನಾವು ಏನು ಹೇಳಕ್ಕೆ ಹೋಗ್ತಿದ್ದೀವಿ ಆ ವಿಚಾರ ಈಗ ಯಾರೊಬ್ಬ ಸ್ಟಾರ್ ಮಾಡಿದಾಗ ಒಂದು ಸ್ಟಾರ್ ಕಾಣ್ತಾರಲ್ಲಿ ಕನ್ನಡ ಕಾ ಸ್ವಲ್ಪ ಅಲ್ಲಿ ಸೊ ಇಲ್ಲಿ ಯಾವ ಇಮೇಜು ಇಲ್ಲದೆ ಇರೋ ಎರಡು ಪಾತ್ರಗಳನ್ನ ತರೋಣ ಸೊ ಇಲ್ಲಿ ನಾವೇನು ಅಂದ್ಕೊಂಡಿದ್ದೀವಿ ಅದೇ ಎದ್ದು ಕಾಣುತ್ತೆ ಅಂಥೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಆಮೇಲೆ ಹಂಸಲೇಖ ಸಾರಿಗೆ ಅವರ ಫೋಟೋಗಳನ್ನ ತೋರಿಸಿದೆ ನಾನು ಆರರ್ರೆ ಚೆನ್ನಾಗಿದೆಯಲ್ಲ ರೇರ್ ಕಾಂಬಿನೇಷನ್ ಇದು ಹಾಗೆ ಹೀಗೆ ಅಂದರು ಆಮೇಲೆ ಅವರಿಬ್ಬರನ್ನೂ ಕಾಂಟ್ಯಾಕ್ಟ್ ಮಾಡಿದ್ವಿ ಅದ್ರ ಜೊತೆಗೆ ಇನ್ನು ಹೀರೋ ಯಾರು ಇನ್ನು ಪಾತ್ರಧಾರಿಗಳು ರಾಘು ರಾಘು ಎಲ್ಲೋ ಅಫ್ಕೋರ್ಸ್ ಸಂಗೀತನೇ ರೆಫ ನನಗೆ ರೆಫರ್ ಮಾಡದ್ದು ಬಂದರೆ ಹುಡುಗ ಬಂದು ನಾನು ಅಷ್ಟ್ಯಾಂಡ್ ಡೈರೆಕ್ಟರ್ ಸಾರ್ ಅಂದ ಈಗ ನಾ ಹೀರೋ ಹುಡುಕ್ತಿದ್ದೀನಿ ಕಣಪ್ಪ ನೀ ಎಷ್ಟೇ ಡೈರೆಕ್ಟರ್ ಅಂತಿದ್ದೀಯಲ್ಲ ಹೀಗೆ ಆಮೇಲೆ ಯಾವುದೋ ಒಂದು ಆ್ಯಕ್ಟ್ ಮಾಡೋದು ಅಂತ ತೋರಿಸ್ದೆ ನಾನು ಎಷ್ಟೇ ಡೈರೆಕ್ಟ್ರ ತಲೆ ತೆಗೆದುಬಿಡು ನನ್ನ ಸಿನಿಮಾದಲ್ಲಿ ನೀ ಪಾರ್ಟ್ ಮಾಡುವ ನಾನು ಅದಾಯಿತು ಅದ್ರ ಜೊತೆಗೆ ಇನ್ನು ಉಳಿದ ಎರಡು ಪಾತ್ರ ಎರಡು ಕ್ಯಾರೆಕ್ಟರ್ಗಳು ತುಂಬ ವೆರಿ 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 ಇಂಪಾರ್ಟೆಂಟ್ ಪಾತ್ರಗಳವೆರಡು ಅದು ತುಂಬ ಫ್ರೆಶ್ನೆಸ್ ಇರಬೇಕು ಯಾಕೆ ನಮಗೆ ಒಂದು ಕನ್ನಡದ ವ್ಯಾಮೋಹ ಜಾಸ್ತಿ ಇಲ್ಲಿಯವರೇ ಆಗಬೇಕು ಕನ್ನಡದವರೇ ಆಗಬೇಕು ಅನ್ನೋದೊಂದು ವ್ಯಾಮೋಹ ಜಾಸ್ತಿ ಅದಕ್ಕೆ ಹುಡುಕಾಡಿದಾಗ ಅಂತ ಒಂದು ಹುಡುಗ ನಾನು ಅಷ್ಟೊಂದು ಡೈರೆಕ್ಟರ್ ತಂದು ತೋರಿಸ್ದೆ ಹುಡುಗನ ಫೋಟೋನ ಸರಿ ನೋಡಿ ಸರ್ ಅಂತ ನಾನು ನನಗೆ ನಿಮ್ಮ ಕೀರ್ತಿ ಅವರು ಸಣ್ಣ ವಯಸ್ಸಲ್ಲಿ ಹೆಂಗಿರ್ಬೋದು ಓ ಹಾಗೇ ಇತ್ತು ಅವರು ಆಮೇಲೆ ಜೊತೆಗೆ ಆಕೆ ಒಂದು ಸರಸ್ವತಿ ಅನ್ನೋ ಒಂದು ಪಾತ್ರ ಅದು ನಿಜವಾಗೂ ತುಂಬ ಡ್ರೀಮಿ ನಾನು ಭಾಳ ಆ ಸಿನಿಮಾ ಮಾಡೋದಕ್ಕೆ ನನಗೆ ಧೈರ್ಯ ಬಂದದ್ದೇ ಆ ಫ್ಲ್ಯಾಶ್ ಬ್ಯಾಕ್ ನಾನು ಮೈಂಡಿಗೆ ಬಂದಾಗ ಯಾಕೆಂದರೆ ನನ್ನ ಶಕ್ತಿನೇ ಎಮೋಷನ್ ನಾನು ಇಲ್ಲಿವರೆಗೂ ಸಿನಿಮಾದಲ್ಲಿ ಉಳ್ಕೊಂಡು ಬಂದಿದ್ದೀನಿ ಅಂದರೆ ಅದು ಎಮೋಷನ್ ಅದನ್ನು ಯಾರ ಕಣ್ಣಲ್ಲಿ ಬೇಕಾದರೂ ನೀರು ತರಬಲ್ಲೆ ಆ ಎಮೋಷನ್ನು ಯಾಕೆಂದರೆ ಆ ಥರದ ಒಂದು ಕಂಟೆಂಟ್ ನನಗೆ ಸಿಕ್ತು ಫ್ಲ್ಯಾಶ್ ಬ್ಯಾಕಲ್ಲಿ ಇದನ್ನು ತಂದರೆ ಈ ಸಿನಿಮಾ ನಿಲ್ಲುತ್ತೆ ಅನ್ನೋವಂಥದ್ದು ಅದಕ್ಕೊಂದು ಹೆಣ್ಮಗಳು ಬೇಕು ಅದು ಹೊಸತನ ಇರಬೇಕು ಫ್ರೆಶ್ ಆಗಿರಬೇಕು ನೋಡಿದ್ರೆ ಆಕೆ ಮೇಲೆ ಗೌರವ ಬರಬೇಕು ಅನ್ನೋಂಥದ್ದು ಆಗ ನೋಡಿದಾಗ ಆ ಫೋಟೋ ಸಿಕ್ತು ನಮ್ಮ ಬಟ್ಟರ್ ಮಗಳು ಬೇರೆ ಎಷ್ಟು ಚೆನ್ನಾಗಿದೆ ಅಲ್ಲ ಫಸ್ಟ್ ಇಷ್ಟ ಆದ್ದು ಆಕೆಯ ಕಣ್ಣುಗಳು ಕನ್ನಡದ ಕಣ್ಣುಗಳದು ಸೊ ಹಾಗಾಗಿ ಹೀಗೆ ಪಾತ್ರಗಳು ಇದ್ರ ಜೊತೆಗೆ ಒಂದು ಪಾತ್ರ ಏನಂದರೆ ಒಂದು ಪೊಲೀಸ್ ಆಫೀಸರ್ ಅದು ಪೋಲೀಸ್ ಆಫೀಸರ್ ಅಂದರೆ ಒಬ್ಬ ಡೈರೆಕ್ಟ್ರು ನನ್ನ ಆ್ಯಂಗಲಲ್ಲಿ ಒಬ್ಬ ಈ ಕಥೆಯ ಹೇಳ್ಕೊಂಡೋಗಿರೋ ರೀತಿಯೇ ಒಂದು ಬೇರೆ ಥರದ ಪ್ಲೇ ಇದು ಬಹುಶಃ ನಾನು ಮಾಡಿದ ಎಲ್ಲ ಚಿತ್ರಗಳಿಗೆ ಹೋಲಿಸಿದ್ರೆ ಸ್ನೇಹಿತರು ಗಣೇಶ್ ಸರ್ ಹೇಳ್ತಾಯಿದ್ರು ತುಂಬಾ ಬೇರೆ ಥರ ಸಿನಿಮಾ ಮಾಡಿದ್ದೀರಿ ನೀವು ಅಂತ ನನಗೂ ಹಾಗೆ ಅನ್ನಿಸ್ತು ಯಾಕೆಂದರೆ ಈ ಸ್ಕ್ರೀನ್ ಪ್ಲೇ ಫಾರ್ಮೆಟ್ ನಾನು ಮೈಂಡಲ್ಲಿ ಅಂದ್ಕೊಂಡಾಗ ನಾನು ಅವ್ರನ್ನ ಕರೆದು ನನ್ನ ಸ್ನೇಹಿತರೊಬ್ಬರು ಆಫೀಸಲ್ಲಿ ಪ್ರ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ ನಾನು ಈ ಥರ ಒಂದು ಉಲ್ಟಾ ಹೇಳ್ತಾ ಹೋಗ್ತೀನಿ ಇದನ್ನು ಈ ಕಥೆಯನ್ನು ಒಂದು ನಾಲ್ಕು ಜನ ಎನ್ಕ್ವೈರಿಲಿ ಹೇಳ್ತಾರೆ ಒಬ್ಬ ಪೊಲೀಸ್ ಆಫೀಸರು ಬೇರೆ 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 ಪಾತ್ರಗಳನ್ನ ಎನ್ಕ್ವೈರಿ ಮಾಡ್ತಾರೆ ಆ ಅಷ್ಟೂ ಜನ ಯಾರ್ಯಾರು ಯಾರ್ಯಾರು ಏನೇನು ಹೇಳ್ತಾ ಹೋಗ್ತಾರೆ ಅದನ್ನು ಕೊನೆಯಲ್ಲಿ ಜೋಡಿಸ್ದಾಗ ಒಂದು ಕಥೆಯಾಗಿ ಫಾರ್ಮ್ ಆಗುತ್ತೆ ಈ ಥರ ಒಂದು ಫಾರ್ಮೆಟಲ್ಲಿ ಕಥೆ ಹೇಳ್ತೀನಿ ಸರ್ ಅಂತ ಇಷ್ಟ ಆಯಿತು ಪಾಪ ಫಸ್ಟ್ ಟೈಮ್ ಇದಕ್ಕೆ ಯಾರು ಕನ್ವಿನ್ಸಿಂಗಾಗಿ ಯಾಕೆಂದ್ರೆ ನಾನು ತುಂಬ ಕನ್ವಿನ್ಸ್ ಮಾಡೋದು ಮತ್ತು ಅದನ್ನು ಆಗಿ ಹೇಳೋದು ಭಾಷೆ ಮೇಲೆ ಇಳಿತಾ ಇರೋವಂಥದ್ದು ಆಮೇಲೆ ಆ ಪಾತ್ರನ ನೋಡಬೇಕು 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 ಅಂತ ಅನ್ನಿಸ್ಬೇಕು ಯಾಕೆಂದ್ರೆ ಒಂದು ಪೊಲೀಸ್ ಆಫೀಸರ್ ಒಂದು ತಕ್ಷಣ ಒಂದು ಬೇರೆ ರೂಪ ಮೈಂಡಿಗೆ ಬರುತ್ತೆ ಎಲ್ಲರಿಗೂ ಓ ಹೀಗಿರ್ತಾರೆ ಹಾಗಿರ್ತಾರೆ ಅದಕ್ಕೆ ಉಲ್ಟಾ ಥಿಂಕ್ ಮಾಡೋಣ ಒಂದು ಸುಂದರವಾಗಿರಬೇಕು ಸುಂದರವಾಗಿರಬೇಕು ಆಕೆ ಆ ಆತ ಮಾತಾಡೋ ಕನ್ನಡ ಸ್ಪಷ್ಟವಾಗಿರಬೇಕು ಕನ್ವಿನ್ಸಿಂಗ್ ಆಗಿರಬೇಕು ಯಾಕೆಂದರೆ ಒಬ್ಬ ಡೈರೆಕ್ಟರ್ ಆ್ಯಂಗಲ್ ಅದು ಹಾಗೆ ಯಾರು 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 ಆಗ ನನ್ನ ಮೈಂಡಿಗೆ ಬಂದದ್ದು ಅವರು ಸೊ ಅವ್ರನ್ನ ಕರೆದು ಆ ಪಾತ್ರಗಳು ಹೀಗೆ ಈ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳ ಆಯ್ಕೆ ಮಾಡುವಾಗ ಒಂದು ತಂದೆ ಆ ತಂದೆ ಬಟ್ಟರು ಹೇಗೆ ಏಕೆಂದರೆ ಅವರು ಫಾರಿನ್ ರಿಟರ್ನ್ ನನಗೆ ಬಟ್ಟರು ಆ ಪಾತ್ರ ನನಗೆ ಇನ್ಸ್ಪಿರೇಷನ್ ಬಂದು ಲಕ್ಷ್ಮೀಕಾಂತ್ ಅವರೇ ಏಕೆಂದರೆ ಅವರು ಒಂದು ಕತೆ ಹೇಳಿದ್ರು ನಾನು ಅಮೇರಿಕಾದಲ್ಲಿದ್ದೆ ಅಲ್ಲಿಂದ ಕನ್ನಡ ಇಲ್ಲಿಗೆ ಬಂದೆ ಸರ್ ನಾನು ಹಾಗೆ ಹೇಗೆ ಅದು ಅದ್ಭುತವಾದ ಪಾತ್ರ ಅದು ಸೊ ಅದು ಒಂದು ಕನ್ವಿನ್ಸಿಂಗ್ ಆಗಿರಬೇಕು ಜೊತೆಗೆ ಒಂದು ಕಳಕಳಿ ಇರಬೇಕು ಆ ಪಾತ್ರದಲ್ಲಿ ಆ ಒಂದು ಅಸಹಾಯಕತೆ ಇರಬೇಕು ಅಮಾಯಕತೆ ಇರಬೇಕು ಏಕೆಂದರೆ ಒಂದು ಆರಾಧನೆ ಅನ್ನೋಂಥ ಭಾವನೆ ಬರೋದು ಆ ಥರದ ಪಾತ್ರಗಳಲ್ಲೇ ಸೊ ಯಾರು ಯಾರು ಓ ಬಟ್ರ್ ಸೂಪು ಚೆನ್ನಾಗಿರುತ್ತೆ ಈ ಪಾತ್ರಕ್ಕೆ ಹಾಗೆ ಅವ್ರ ವೈಫ್ ಹೀಗಿರುತ್ತೆ ಆಗಿರುತ್ತೆ ಹೀಗೆ ಪಾತ್ರಗಳ ಆಯ್ಕೆಯಲ್ಲಿ ನಾವು ತುಂಬ ಅಚ್ಚುಕಟ್ಟಾಗಿ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿದ್ವಿ